मगु जीवक अपाय विष मुझे विषय गोतल ना वापस बर्ती आग प्रज्ञे तपिट डॉक्टर सर सरी कर्क अक्षय इले समाधान टाइम सर हॉस्पिटल बंदी देवे का समाधानी पद्मी नोन अंत विषय मुझी मगु जीवक अपाय समाधान खुशी विषय मोद्लु सिंचना मैडम तल अण्णरे आर ऐनू आगक समाधान समय देवरे अक्कर ना कापाड़ बेकु अक्कर गेनु आग देर ली अंता नाना देवर ना बेड़ कम बत्ती नी भावा मने फोन माड़ी विषय तिलिसि अक्षय हॉस्पिटल गुड न्यूज अयो अंत गुड न्यूज मैडम ये नंदिनी तुम्बा फोर्स वापस हम हरके अंत अक्षय आमलो गे नंदिनी प्रज्ञे तपिटो अदे प्राणने अक्षय हास्पिटल अर्जेंट अर्जेंटल कर्क बंद हौदा हेगे कंडीशन
ಈಗಲೂ ಆಗಲೂ ಅನ್ನೋ ತರ ಇದೆಯಾ? ಗೊತ್ತಿಲ್ಲ ಮೇಡಂ, ಡಾಕ್ಟರ್ ಏನ್ ಹೇಳ್ತಾರೋ ಏನೋ ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಸರಿ, ಅಲ್ಲೇ ಇದ್ದು ಮಿನಿಟ್ ಟು ಮಿನಿಟ್ ಏನಾಯ್ತು ಅನ್ನೋದನ್ನ ನನಗೆ ಫೋನ್ ಮಾಡಿ ತಿಳಿಸು. ಸರಿ ಮೇಡಂ, ನಾನು ಇಲ್ಲೇ ಇದ್ದು ಎಲ್ಲ ವಿಷಯನು ನಿಮಗೆ ತಿಳಿಸ್ತೀನಿ. ಏನು ಗೊತ್ತಾಗ್ತಿಲ್ಲ ಪದ್ಮಿನಿ, ಡಾಕ್ಟರ್ ಕೂಡ ಏನು ಹೇಳಿಲ್ಲ, ರಿಪೋರ್ಟ್ಸ್ ಕೊಟ್ಟಿಲ್ಲ. ನಂದಿನಿ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅಂತ ಭಯ ಆಗ್ತಿದೆ. ಭಾವ, ಯಾಕೆ ಕೆಟ್ಟದೇ ಯೋಚನೆ ಮಾಡ್ತೀರಾ? ಎಲ್ಲ ಒಳ್ಳೇದಾಗುತ್ತೆ, ನೀ ಧೈರ್ಯವಾಗಿರಿ. ಡಾಕ್ಟರ್, ರಿಪೋರ್ಟ್ಸ್ ಬಂತ. ನಂದಿನಿ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ, ಹೋಟೆಲ್ ಮಗುಗೆ ಏನು ತೊಂದರೆ ಇಲ್ಲ ತಾನೆ. ಅಕ್ಷಯ್, ಯಾಕೆ ಗಾಬರಿ ಆಗ್ತಿದ್ದೀರಾ? ಈಗ ತಾನೇ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ, ಎಲ್ಲ ತರನು ಚೆಕ್ ಮಾಡಿದೀನಿ, ಅಂತ ಸೀರಿಯಸ್ ಪ್ರಾಬ್ಲಮ್ ಏನೂ ಇಲ್ಲ. ಆದ್ರೆ ಏನಾದ್ರೆ, ಮಗು ಒಳಗಡೆ ತುಂಬಾನೇ ಕದಲಿದೆ, ಹೀಗಾಗಿ ಮಗುವಿಗೆ ಕರುಳು ಸುತ್ತಕೊಂಡ್ ಬಿಟ್ಟಿದೆ. ಈಗಿರೋ ಪ್ರಾಬ್ಲಮ್ ಅದು ಒಂದೇ. ಆದ್ರೆ ಡಾಕ್ಟರ್, ಮಗುಗಾಗ್ಲಿ ನಂದಿನಿಗಾಗ್ಲಿ ಏನಾದ್ರೂ ಪ್ರಾಬ್ಲಮಾ? ಇಲ್ಲ ಅಕ್ಷಯ್, ಡೆಲಿವರಿ ಟೈಮ್ ಆಗಿದ್ರೆ ಪ್ರಾಬ್ಲಮ್ ಆಗಿರೋದು, ಆದ್ರೆ ಈಗ ಡೆಲಿವರಿ ಟೈಮ್ ಅಲ್ಲದೆ ಇರೋದ್ರಿಂದ ಅಂತ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆನೆ ಇಲ್ಲ. ಅದು ತಂತಾನಾಗೆ ಸರಿ ಹೋಗುತ್ತೆ, ಆದ್ರೆ ಸ್ವಲ್ಪ ವೈಟ್ ಮಾಡ್ಬೇಕು. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ವೈಟ್ ಮಾಡೋಣ. ಹಾಗಿದ್ರೆ ಇವತ್ತು ನಂದಿನಿನ ಮನೆ ಕರ್ಕೊಂಡು ಹೋಗ್ಬೋದಾ? ನೋ ನೋ ನೋ, ಖಂಡಿತ ಇಲ್ಲ. ಪೇಷಂಟ್ ತುಂಬಾ ಎನಿಮಿಕ್ ಆಗಿದ್ದಾರೆ, ತುಂಬಾ ಸುಸ್ತ್ ಬೇರೆ ಆಗಿದ್ದಾರೆ. ಸೊ ಡ್ರಿಪ್ಸ್ ಹಾಕಿದ್ದೀವಿ, ಸೊ ಡಿಸ್ಚಾರ್ಜ್ ಮಾಡೋ ಬಗ್ಗೆ ವಿಲ್ ಡಿಸೈಡ್ ಲೇಟರ್. ಥ್ಯಾಂಕ್ ಯು ಡಾಕ್ಟರ್, ತುಂಬಾ ಹೆದರಿ ಬಿಡಿದ್ವಿ. ಏನು ಗಾಬರಿ ಆಗ್ಬೇಡಿ, ಏನು ಆಗೋಲ್ಲ. ಓಕೆ, ಹೇಳು ಮಲ್ಲಿ, ನಂದಿನಿ ಕತೆ ಏನಾಯ್ತು? ಮೇಡಮ್, ಡಾಕ್ಟರ್ ಬಂದು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಗಟ್ಟಿ ಪಿಂಡ ಮೇಡಮ್, ಏನು ಆಗಿಲ್ಲ. ಇಲ್ಲೂ ಬಚಾವ ಬಿಟ್ಲ ಅವಳು? ಒಂದ್ ಕೆಲಸ ಮಾಡು, ಅರ್ಥ ಆಯ್ತಾ? ಸರಿ ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ಅಕ್ಷಯ್ ನನ್ ಮಾತ್ ಕೇಳಲಿಲ್ಲ, ಅವಸರ ಪಟ್ಬಿಟ್ರು. ಅಲ್ಲ, ಆ ಸಿಂಚನ ಹೇಳಿದ ಮಾತನ್ನ ನಂಬಿ ಪ್ರಥಾನ ಅರ್ಧಕ್ಕೆ ನಿಲ್ಸಿ ಇಲ್ಲಿ ಕರ್ಕೊಂಡ್ಬಂದ್ರು. ಇಷ್ಟನ್ನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಈಗ ಹೇಗಿದ್ಯಾ? ಚೆನ್ನಾಗಿಲ್ಲ. ಕೋಪದಲ್ಲಿ ಈ ರೀತಿ ಮಾತಾಡ್ಬೇಡ ನಂದಿನಿ, ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಏನು ತೊಂದರೆ ಇಲ್ವಂತೆ. ಸರಿಯಾದ ಟೈಮಿಗೆ ಬಂದಿರೋದ್ರಿಂದ ಆಗ್ಬೇಕಾಗಿರೋ ಅನಾಹುತ ತಪ್ಪು ಅಂತ ಹೇಳಿದ್ರು. ಅಲ್ಲ ಅಕ್ಷಯ್, ನನ್ ದೇಹದಲ್ಲಿ ಏನಾಗ್ತಿದೆ ಅಂತ ನನಗ್ ಗೊತ್ತಾಗಲ್ವಾ? ನಾನ್ ಚೆನ್ನಾಗಿದ್ದೀನಿ ಅಂತ ಎಷ್ಟ್ ಹೇಳಿದ್ರು ನೀವ್ ನನ್ ಮಾತೇ ಕೇಳಿಲ್ಲ. ಆ ಸಿಂಚನ ಮಾತನ್ನ ಕೇಳಿ ಆ ವ್ರತನ ಅರ್ಧಕ್ಕೆ ನಿಲ್ಸಿ ಇಲ್ಲಿ ಕರ್ಕೊಂಡ್ಬಂದ್ರೆ. ನೋಡ್ ನಂದಿನಿ, ಮೊದ್ಲು ನೀನ್ ಆರೋಗ್ಯ ಮುಖ್ಯ. ನೀ ಇದ್ದಕ್ಕಿದ್ದಾಗೆ ಯಾಕೆ ಪ್ರೆಗ್ನೆಂಟ್ ಅಬ್ದೆ ಹೇಳು? ನೀನು ತುಂಬಾನೇ ಅನಿಮಿಕ್ ಆಗಿದ್ಯಾ, ಗರ್ಭಿಣಿ ಹೆಂಗಸರು ಈ ಕಂಡೀಷನ್ ಅಲ್ಲಿ ಇರಬಾರ್ದು, ತುಂಬಾನೇ ತೊಂದರೆ ಆಗುತ್ತೆ. ನಾನ್ ನಿನ್ನ ಸರಿಯಾದ ಸಮಯ ಕರ್ಕೊಂಡ್ಬಂದು ಒಳ್ಳೇದೇ ಮಾಡಿದೀನಿ. ಆದ್ರೆ ಹರಕೆ ತಪ್ಪಲ್ವಾ? ಅದನ್ನ ಯಾವಾಗ ಬೇಕಾದ್ರೂ ಮಾಡಬಹುದು ನಂದಿನಿ. ಮೊದ್ಲು ನೀನು ಡಾಕ್ಟರ್ ಕೊಟ್ಟಿರೋ ವಿಟಮಿನ್ ಟ್ಯಾಬ್ಲೆಟ್ಸ್ ನ ತಗೊಂಡು ಹುಷಾರಾಗು, ಆಮೇಲೆ ಬೇಕಾದ್ರೆ ಹರಕೆ ತೀರ್ಸೋಣ. ಏನ್ ತೀರ್ಸೋದು, ಅಷ್ಟೊತ್ತೇನಾದ್ರೂ ಅನಾಹುತ ಆದ್ರೆ? ಅನಾಹುತನ? ಏನ್ ಅನಾಹುತ ಆಗುತ್ತೆ? Oh, 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 oh
ಏನ್ ಹೇಳ್ತೀಯ ನಂದಿನಿ? ಅಲ್ಲ ನಂದಿನಿ, ಹರಕೆ ತೀರಿಸ್ತಾ ಇದ್ರೆ ಏನ್ ತೊಂದರೆ ಆಗುತ್ತೆ? ಏನಿಲ್ಲ, ಏನೋ ಹೇಳದಕ್ಕೋಗಿ ಇನ್ನೇನೋ ಹೇಳ್ಬಿಟ್ಟೆ ಬಿಡಿ. ನೋಡು, ನೀನ್ ಇದನ್ನೇ ದೊಡ್ಡ ವಿಷಯ ಮಾಡ್ಬೇಡ. ನೀನು ಹರಕೆ ತೀರಿಸ್ಬೇಕು ನಿಜ, ಹಾಗಂತ ನೀನು ತೊಂದರೆ ಮಾಡ್ಕೊಂಡು ಹರಕೆ ತೀರಿಸೋ ಅವಶ್ಯಕತೆ ಏನಿಲ್ಲ. ಸದ್ಯ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಬಂದ್ವಿ, ಆಗೋ ಅನಾಹುತ ತಪ್ಪು ಅಂತ ಖುಷಿ ಪಡು.